ದೇಶದಲ್ಲಿ ಹೆಚ್ಚುತ್ತಿರುವಂತಹ ಜನಸಂಖ್ಯೆಯಿಂದಾಗಿ ಪ್ರಗತಿಗೆ ಮಾರಕವಾಗುತ್ತದೆ. ಅಲ್ಲದೆ ಮೂಲ ಸೌಲಭ್ಯ ಕಲ್ಪಿಸಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಆತಂಕ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಭಾಗಿತ್ವದಲ್ಲಿ ನಡೆದಂತಹ ವಿಶ್ವ ಜನಸಂಖ್ಯಾ ದಿನಾಚರಣೆಯಲ್ಲಿ ಮಾತನಾಡಿದರು. ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂಬುದನ್ನು ನಾವು ದಂಪತಿಗೆ ಮನವರಿಕೆ ಮಾಡಬೇಕು ಎಂದು ಹೇಳಿದರು. ಇನ್ನು ವಿಶ್ವ ಜನಸಂಖ್ಯೆ ಒಂದು ವರ್ಷಕ್ಕೆ 100 ಮಿಲಿಯನ್ನಷ್ಟು ಏರಿಕೆಯಾಗ್ತದೆ. ಗ್ರಾಮಾಂತರ ಜಿಲ್ಲೆ ಜನಸಂಖ್ಯೆ 10,67,433 ಇದೆ. ಅರ್ಹ ದಂಪತಿಗಳ ಸಂಖ್ಯೆ 159,396 ಇದೆ. ಪ್ರತಿ ನಿಮಿಷಕ್ಕೆ 160, ಪ್ರತಿ ತಾಸಿಗೆ 9,600, ಒಂದು ದಿನಕ್ಕೆ 2.3 ಲಕ್ಷ, ಒಂದು ವಾರಕ್ಕೆ 16 ಲಕ್ಷ, ಒಂದು ವರ್ಷಕ್ಕೆ 8.4 ಕೋಟಿ ಜನಸಂಖ್ಯೆ ಹೆಚ್ಚುತ್ತಲೇ ಇದೆ. ಬಡತನ, ಅನಕ್ಷರತೆ, ಮೌಢ್ಯತೆ, ಧಾರ್ಮಿಕ ಶ್ರದ್ಧೆ ಸೇರಿದಂತೆ ಅನೇಕ ಕಾರಣಗಳಿಂದ ಜನಸಂಖ್ಯೆ ಹೆಚ್ಚಳವಾಗ್ತದೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಕನ್ಯಾಕುಮಾರಿ, ರಾಧಮ್ಮ, ಮುನಿರಾಜು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಸಾವಿರ ಜನ ತುಂಬಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಆ ದೃಷ್ಟಿ ನಾವು ಇಟ್ಕೋಬೇಕು.
ಸಾವಿರ ಜನ ತುಂಬಿಕೊಂಡಾಗ ಹೊಡೆದಾಟ ಆಗುತ್ತೆ, ನನ್ ಸೀಟ್ ಬೇಕು ನಿನ್ ಸೀಟ್ ಬೇಕು ಅಂತ. ಇಲ್ಲ ಕೆಲವರು ವಿಧಾನ ಮಾಡ್ಕೊಂಡ್ ಪಕ್ಕ ಇದೋ ಬಿಟ್ಟು ಪಕ್ಕದ ರೂಮ್ಗೆ ಹೋಗಿ ಕುತ್ಕೊಂತಾರೆ. ಸೊ ನೀರ್ ಇಲ್ಲಿ ಇರುವಂತ ಗಾಳಿಗೂ ನಮ್ ಸಾಕಾಗದೇ ಇರ್ಬೋದು, ಅಲ್ಲಿ ಊಟ ಕೊಡೋದು ಊಟ ಕೂಡ ನಮ್ಗೆ ಸಿಗದೇ ಇರೋದು ಅವಕಾಶ ಇರುತ್ತದೆ. ಈ ತರ ಸಮಸ್ಯೆಗಳು ಬರ್ತಾ ಜನಸಂಖ್ಯೆ ಜಾಸ್ತಿ ಆದಂಗೆ ನಮ್ಮ ಹತೋಟಿಗೆ ಮೀರಿ ದುಷ್ಪರಿಣಾಮಗಳನ್ನ ವಿರೋಧಗಳಲ್ಲಿ ನಡೆಯುತ್ತೆ ಅಂತ ಎಲ್ಲರಿಗೂ ಅಂದಾಜು ಮಾಡ್ತಾ ಇದ್ವಿ ನಾವು. ಮತ್ತೆ ಗಂಡು ಮಗು ಬೇಕು ಅಂದ್ರೆ ಮೂರು, ತಿರುಗುವಂತೆ ಹೆಣ್ಣು ಮಗು ಆಗಿದೆ, ಏನ್ ಮಾಡೋದು ಇನ್ನೊಂದು ಗಂಡು ಮಗು. ಹಿಂಗೆ ನಾಲ್ಕು ಮಕ್ಕಳಾದ್ರೆ ಯಾರು ಬಹುಶಃ ಆ ಹೆಣ್ಣು ಏನಾಗ್ಬೇಕು, ಆ ಸಂಸಾರ ಏನಾಗ್ಬೇಕು, ನಾವು ಎಜುಕೇಶನ್ ಏನ್ ಕೊಡೋಣ, ಅವ್ರ ಆರೋಗ್ಯದ ಬಗ್ಗೆ ಯಾಕೆ ಗಮನ ಕೊಡೋಣ. ಹಂಗಾಗಿ ಇವಾಗ ದಿನ ಹೇಳ್ಬೇಕಂದ್ರೆ ಬಹಳ ಕಷ್ಟಕರ ವಾತಾವರಣ. ನಮ್ಮ ಹಳ್ಳಿ ಜನಕ್ಕೆ ಹೇಳ್ಬೇಕಂದ್ರೆ ನೀವು ತಿಳಿಸ್ಬೇಕು. ಅಲ್ಲ ನಿಮ್ ತಿಳಿದಿದೆ, ನಿಮ್ಗೆ ಗೊತ್ತಾಗುತ್ತೆ, ಇವಾಗ ಎಲ್ಲಾರು ನಿಮಗೆ ಹೊರಗಡೆ ಬರುತ್ತೆ ಅಂತ ನಾವು ಅನ್ಕೊಳಕ್ ಆಗಲ್ಲ.